ಶಿವರಾಮೇಗೌಡ ಉಚ್ಚಾಟನೆಯಾಗಿದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವರಾಮೇಗೌಡ ಆಡಿಯೋ ಈಗ ಆಪತ್ತನ್ನ ತಂದಿರುವಂಥದ್ದು. ಆಡಿಯೋದಲ್ಲಿ ಮಾದೇಗೌಡರ ಬಗ್ಗೆ ಅವ ಹೇಳಂಕಾರಿ ಮಾತು. ಶಿವರಾಮೇಗೌಡರ ಮಾತನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದು, ಪಕ್ಷದಿಂದ ಹೊರಹಾಕುವಂತೆ ಕುಮಾರಸ್ವಾಮಿ ಸೂಚನೆ. ಜೆಡಿಎಸ್ನಿಂದ ಶಿವರಾಮೇಗೌಡ ಉಚ್ಚಾಟನೆಯನ್ನ, ಒಂದು ಆಡಿಯೋ ಈಗ ಶಿವರಾಮೇಗೌಡ ಅವರಿಗೆ ಆಪತ್ತು ತಂದಿದೆ. ಆಡಿಯೋದಲ್ಲಿ ಮಾದೇಗೌಡರ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ದಾರೆ. ಶಿವರಾಮೇಗೌಡ ಆಡಿರುವಂತಹ ಮಾತನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಪಕ್ಷದಿಂದ ಹೊರಹಾಕುವಂತೆ ಕುಮಾರಸ್ವಾಮಿ ಸೂಚನೆ. ಶಿವರಾಮೇಗೌಡರಿಗೆ ನೋಟಿಸ್ ಕೊಡುವಂತೆ ಈಗ ಅಧ್ಯಕ್ಷರಿಗೆ ಸೂಚನೆ. ಎಲ್ಲರೂ ಶಿವರಾಮೇಗೌಡ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ಕಿಡಿ. ಇಂಥವರು ಪಕ್ಷದಲ್ಲಿ ಇದ್ರೆ ಶೋಭೆ ತರೋದಿಲ್ಲ, ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಹೇಳಿಕೆ. ಮಾದೇಗೌಡರ ಬಗ್ಗೆ ಮಾತನಾಡಿದ್ದು ಸರಿಯಲ್ಲ, ತಿದ್ದುಕೊಳ್ತಾರೆ ಅಂತ ಇಷ್ಟು ದಿನ ಸುಮ್ಮನಿದ್ವಿ, ಎಲ್ಲದಕ್ಕೂ ಒಂದು ಇತಿಮಿತಿ ಇದೆ ಅಂತ ಶಿವರಾಮೇಗೌಡರ ವಿರುದ್ಧ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ. ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಶಿವರಾಮೇಗೌಡರ ಮಾತನ್ನು, ಪಕ್ಷದಿಂದ ಹೊರಹಾಕುವಂತೆ ಸೂಚನೆ ಕೊಟ್ಟಿದ್ದಾರೆ. ತಿದ್ದುಕೊಳ್ತಾರೆ ಅಂತ ಇಷ್ಟು ದಿನ ಸುಮ್ಮನಿದ್ವಿ, ಆದರೆ ಎಲ್ಲದಕ್ಕೂ ಒಂದು ಇತಿಮಿತಿ ಇದೆ ಅಂತ ಪ್ರತಿಕ್ರಿಯಿಸಿದ್ದಾರೆ ಕುಮಾರಸ್ವಾಮಿ. ಇಂಥವರು ಪಕ್ಷದಲ್ಲಿದ್ದರೆ ಶೋಭೆ ತರೋದಿಲ್ಲ, ಬೆಂಗಳೂರಿನಲ್ಲಿ ಎಚ್ಡಿಕೆ ಹೇಳಿಕೆ. ಪಕ್ಷದಿಂದ ಹೊರಹಾಕುವಂತೆ ಕುಮಾರಸ್ವಾಮಿ ಸೂಚನೆ. ಶಿವರಾಮೇಗೌಡ ಅವರಿಗೆ ನೋಟಿಸ್ ಕೊಡುವಂತೆ ಅಧ್ಯಕ್ಷರಿಗೆ ಎಚ್ಡಿಕೆ ಸೂಚನೆ ಕೊಟ್ಟಿದ್ದಾರೆ. ಆಡಿಯೋ ಒಂದು ಶಿವರಾಮೇಗೌಡರಿಗೆ ಈಗ ಆಪತ್ತು ತಂದಿರೋದು. ಆ ಆಡಿಯೋದಲ್ಲಿ ಮಾದೇಗೌಡರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಜೆಡಿಎಸ್ನಿಂದ ಶಿವರಾಮೇಗೌಡ ಉಚ್ಚಾಟನೆಯನ್ನ, ಪಕ್ಷದಿಂದ ಹೊರಹಾಕುವಂತೆ ಕುಮಾರಸ್ವಾಮಿ ಸೂಚನೆ. ಎಲ್ಆರ್ ಶಿವರಾಮೇಗೌಡ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ಕಿಡಿ. ಪತ್ರಿಕೆಯಲ್ಲಿ ಟಿ ಮಾಧ್ಯಮಗಳಲ್ಲಿ ಒಂದು ವಿಡಿಯೋ ವೈರಲ್ ಆಗಿರೋದನ್ನು ಗಮನಿಸಿದ್ದೇನೆ. ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಶಿವರಾಮೇಗೌಡರು ಇಲ್ಲಿಯವರೆಗೆ ಅವರು ಏನೇನು ಚರ್ಚೆ ಮಾಡ್ತಾಯಿದ್ರು ತಾಲೂಕಿಗೆ ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಿದ್ದು ಅದು ಒಂದು ಭಾಗ. ಆದರೆ ಮೊನ್ನೆ ಅವರು ಯಾವುದೋ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಮಾತನಾಡಬೇಕಾದ್ರೆ ದೂರವಾಣಿಯ ರೆಕಾರ್ಡ್ ಏನಿದೆ ವೈರಲ್ ಆಗಿರ್ತಕ್ಕಂಥದ್ದು, ಅವರು ಸಂಬಂಧ ಇಲ್ಲದೇ ಇರತಕ್ಕಂಥ ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದಲ್ಲಿ ವಿಶೇಷವಾಗಿ ನಮ್ಮ ಒಂದು ಒಕ್ಕಲಿಗ ಸಮಾಜದ ಪ್ರಮುಖ ನಾಯಕರಾಗಿದ್ದಂಥ ಮಂಡ್ಯ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು ಮತ್ತು ರೈತ ಹೋರಾಟಗಾರರೇನಿದ್ದರು ದಿವಂಗತ ಜಿ ಮಾದೇಗೌಡರ ವಿಷಯದಲ್ಲಿ ನಮಗೆ ಅವರಿಗೆ ರಾಜಕೀಯವಾಗಿದ್ದಂಥ ಸಂಬಂಧಗಳು ಬೇರೆ, ಆದರೆ ಒಬ್ಬ ನಮ್ಮ ಸಮಾಜದ ಪ್ರಮುಖ ನಾಯಕರು ದಿವಂಗತರಾಗಿದ್ದಾರೆ, ಅವರ ಹೆಸರನ್ನ ಯಾತಕ್ಕೆ ತಂದ್ರೆ ಗೊತ್ತಿಲ್ಲ ನನಗೆ. ಆ ಫೋನ್ ಕರೆಯಲ್ಲಿ ಅವರ ಬಗ್ಗೆ ಏಕಚಿನದಲ್ಲಿ ಮಾತನಾಡ್ತಕ್ಕಂಥದ್ದು, ಅವರ ಒಂದು ಬದುಕಿನ ಬಗ್ಗೆ ಮಾತನಾಡಿದಂಥದ್ದು, ಅವರ ಮೇಲೆ ಹಲ್ಲೆ ನಡೆದಂಥದ್ದು, ಇದೆಲ್ಲವನ್ನು ಏಕವಚನದಲ್ಲಿ ಭಾಳ ಕೆಟ್ಟ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದೇನಿದೆ ಇದನ್ನು ನೋಡಿದಾಗ ನಾನು ನಮ್ಮ ಅಧ್ಯಕ್ಷರಿಗೆ ಇವತ್ತು ಸೂಚನೆ ಕೊಡ್ತಾ ಇದ್ದೇನೆ, ನಮ್ಮ ರಾಷ್ಟ್ರೀಯ ನಾಯಕರ ಅನುಮತಿಯನ್ನು ಪಡೆದಿದ್ದೇನೆ, ಅವರಿಗೆ ತಕ್ಷಣ ನೋಟಿಸ್ ಕೊಟ್ಟು ಪಕ್ಷದಿಂದ ಹೊರಹಾಕಿ ಅಂತ ಹೇಳಿ. ಎಸ್ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗ ಜೆಡಿಎಸ್ನಿಂದ ಶಿವರಾಮೇಗೌಡರನ್ನ ಉಚ್ಚಾಟಿಸಲಾಗಿದೆಯಾ, ಕುಮಾರಸ್ವಾಮಿ ಅವರ ಹೇಳಿಕೆ ಅದನ್ನೇ ಸುಳಿವು ಕೊಡ್ತಾ ಇರುವಂತದ್ದ ಅಂತ? ಪ್ರತಿಮಾ, ಇತ್ತೀಚಿನ ದಿನಗಳಲ್ಲಿ ಜೆಡಿಎಸ್ನಿಂದ ಒಬ್ಬೊಬ್ಬರಾಗಿ ಮುಖಂಡರು ದೂರ ಆಗ್ತಾ ಇರುವಂತದನ್ನ ನಾವು ಗಮನಿಸ್ತಾನೆ ಬರ್ತಾ ಇದ್ದೀವಿ. ಇದೀಗ ಮಂಡ್ಯ ಜಿಲ್ಲೆಯ ಮಾಜಿ ಸಂಸದ ಅಂತ ಎಲ್ಲಾರು ಶಿವರಾಮೇಗೌಡ ಸರದಿ ಅಂತ ಕಾಣ್ತಾ ಇದೆ. ಯಾಕೆಂತಂದ್ರೆ ಎಲ್ಲಾರು ಶಿವರಾಮೇಗೌಡರು ಇತ್ತೀಚೆಗೆ ಮಾತಾಡಿದಂತಹ ಒಂದು ದೂರವಾಣಿ ಕರೆ ಇದೀಗ ವೈರಲ್ ಆಗಿರುವಂತದ್ದು, ಆ ವಿಚಾರವಾಗಿ ಸಾಕಷ್ಟು ಗರಂ ಆಗಿರುವಂತಹ ಕುಮಾರಸ್ವಾಮಿ ಅವರು
ಇತ್ತೀಚೆಗೆ ಶಿವರಾಮೇಗೌಡರು ಮಾತಾಡಿರುವಂತಹ ಈ ಒಂದು ವಿಡಿಯೋವನ್ನ ಸಂಭಾಷಣೆಯನ್ನ ನಾನು ಗಮನಿಸಿದ್ದೀನಿ. ಪಕ್ಷದ ಅಧ್ಯಕ್ಷರಿಗೆ ನಾನು ತಕ್ಷಣ ಸೂಚನೆಯನ್ನ ಕೊಡ್ತಾ ಇದ್ದೀನಿ, ಅವರಿಗೆ ನೋಟಿಸ್ ಕೊಟ್ಟು ಪಕ್ಷದಿಂದ ಹೊರ ಹಾಕೋದಕ್ಕೆ ನಾನು ಒಂದು ಸೂಚನೆಯನ್ನ ಕೂಡ ಕೊಡ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಇದರ ಅರ್ಥ ನೇರವಾಗಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದಕ್ಕೆ ಅಧ್ಯಕ್ಷರಿಗೆ ನಾನು ಸೂಚನೆಯನ್ನ ನೀಡ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಬಹುಶಃ ಅನೇಕ ನಾಯಕರು ಇತ್ತೀಚಿನ ದಿನಗಳಲ್ಲಿ ಜೆಡಿಎಸ್ ನಿಂದ ದೂರ ಆಗ್ತಾ ಇರುವಂತದನ್ನ ನಾವು ಗಮನಿಸ್ತಾ ಬರ್ತಾ ಇರುವಂತ ಈ ಸಂದರ್ಭದಲ್ಲಿ ಇದೊಂದು ಮತ್ತೊಂದು ರಾಜಕೀಯ ಬೆಳವಣಿಗೆ ಅಂತ ನಾವು ಹೇಳಬಹುದು. ಪ್ರತಿಮಾ ಸುರೇಶ್, ಅಂದ್ರೆ ಈ ಈ ಒಂದು ಬೆಳವಣಿಗೆಯಿಂದಾಗಿ ಆ ಹೇಳಿಕೆಯ ಆಡಿಯೋನೇ ಇವರಿಗೆ ಆಪತ್ತು ತಂದಿರೋದು, ಅಥವಾ ಬಹಳ ದಿನಗಳಿಂದ ಬಹಳಷ್ಟು ವಿಚಾರಗಳಿಗೆ ಬೇಸರ ಇದ್ದದ್ದು ಈಗ ಅದು ಫೈಲ್ ಅಪ್ ಆಗಿ ಈ ರೀತಿಯಾದಂತ ಹೆಜ್ಜೆ ಇಟ್ಟಿರೋದ ಕುಮಾರಸ್ವಾಮಿ ಅವರು? ಖಂಡಿತವಾಗ್ಲೂ, ಇದು ಈ ಒಂದು ದೂರವಾಣಿ ಸಂಭಾಷಣೆಯಿಂದ ಅಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಆ ರಾಜಕಾರಣಿಗಳ ಆ ನಡವಳಿಕೆಗಳು, ಅಂದ್ರೆ ಈಗ ಎಲ್ಲರೂ ಶಿವರಾಮೇಗೌಡರು ಮಾನಸಿಕವಾಗಿ ಬಹಳಷ್ಟು ದಿನಗಳಿಂದ ಜೆಡಿಎಸ್ ನಿಂದ ದೂರ ಆಗಿದ್ರು ಅಂತಾನೆ ಕಾಣ್ತಾ ಇದೆ. ಬಹಳಷ್ಟು ದಿನಗಳಿಂದಲೂ ಕೂಡ ಅವ್ರ ಮೇಲೆ ಇಂತ ಒಂದು ಆರೋಪಗಳು ಆಪಾದನೆಗಳು ಕೇಳಿ ಬರ್ತಾ ಇದ್ವು ಅಂತ ಕಾಣುತ್ತೆ. ಅಂತಿಮವಾಗಿ ಈ ಒಂದು ಏನು ದೂರವಾಣಿಯ ಸಂಭಾಷಣೆ ಇದೀಗ ವೈರಲ್ ಆಗಿದೆ, ಇದನ್ನ ಮುಂದಿಟ್ಕೊಂಡು ಒಂದು ಶಿಸ್ತಿನ ಕ್ರಮವನ್ನ ತೆಗೆದುಕೊಳ್ಬೇಕು. ಇದು ಬೇರೆ ಒಂದು ನಾಯಕರಿಗೆ ಒಂದು ಎಚ್ಚರಿಕೆಯ ಗಂಟೆ ಕೂಡ ಆಗ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ಒಂದು ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ಜೆಡಿಎಸ್ ಮುಂದಾಗಿರುವಂತದ್ದು. ಪ್ರತಿಮಾ, ಮಾದೇಗೌಡರಂತ ಒಬ್ಬ ನಮ್ಮ ಸಮಾಜದ ಹಿರಿಯ ನಾಯಕರ ಬಗ್ಗೆ ಅಷ್ಟು ಲಘುವಾಗಿ ಮಾತಾಡಿರ್ತಕ್ಕಂಥದ್ದು, ಅಂತ ವ್ಯಕ್ತಿಗಳು ಆ ರೀತಿಯ ಪದಬಳಕೆ ಬಳಕ ಮಾಡ್ತಕ್ಕಂಥವ್ರನ್ನ ನಮ್ಮ ಪಕ್ಷದಲ್ಲಿ ಇಟ್ಕೊಳ್ತಕ್ಕಂಥದ್ದು ಶೋಭೆ ತರೋದಿಲ್ಲ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರ ಈ ಒಂದು ನಡವಳಿಕೆ ಪದೇ ಪದೇ ನಡ್ಕೋತಾ ಇರತಕ್ಕಂಥ ಅವರ ಸಾರ್ವಜನಿಕ ಹೇಳಿಕೆಗಳನ್ನ ಗಮನಿಸ್ತಕ್ಕಂಥ ಮುಖಾಂತರ ಏನು ಇಲ್ಲಿ ಹಣ ಇವರೊಬ್ಬರೇ ಕಂಡಿರೋದ ಮಾತಾಡ್ತಿದ್ದಾರೆ, ಕೋಟಿಗಟ್ಟಲೆ ಹಣದ ಬಗ್ಗೆನೂ ಚರ್ಚೆ ಮಾಡ್ಕೊಂಡು ಇವತ್ತೇನು ಚುನಾವಣೆ ನಡೆಸಿದ್ದೇವೆ, ಅದೇನೋ ಪಾರ್ಲಿಮೆಂಟ್ ಮೆಂಬರ್ಗೆ 30 ಕೋಟಿ ಹಣ ಖರ್ಚು ಮಾಡಿದ್ದೇವೆ ಅಂತ ಹೇಳಿದ್ದಾರೆ, ಅದು ಯಾರಿಗೆ ಕೊಟ್ಟರೆ ಗೊತ್ತಿಲ್ಲ 30 ಕೋಟಿನ. ಈ ರೀತಿಯ ಲಘುವಾಗಿ ಮಾತನಾಡಿ ಸಾರ್ವಜನಿಕವಾಗಿ ಪಕ್ಷದ ಗೌರವವನ್ನು ಹಾಳು ಮಾಡತಕ್ಕಂಥ ರೀತಿ ಅವ್ರ ನಡವಳಿಕೆ ಏನಿದೆ, ತಕ್ಷಣ ಅವರಿಗೆ ನೋಟಿಸ್ ಕೊಟ್ಟು ಪಕ್ಷದಿಂದ ಹೊರಹಾಕ್ತಕ್ಕಂಥದ್ದಕ್ಕೆ ನಮ್ಮ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಈಗ ಅವರಿಗೆ ತಕ್ಷಣ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಲು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.